ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ನಮ್ಮ ದೇಶದಲ್ಲಿ ತಮಗೆಲ್ಲ ತಿಳಿದಿರುವಂತೆ ಅನೇಕ ಧರ್ಮಗಳು, ಅನೇಕ ಭಾಷೆ, ಅನೇಕ ಆಚರಣೆಗಳು, ಈ ರೀತಿ ಅನೇಕ 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 ಎಲ್ಲವೂ ಅನೇಕಗಳೇ. ಇಲ್ಲಿ ಏಕ ಅನ್ನೋದಿಲ್ಲ. ಇಲ್ಲಿ ಒಂದೇ ರೀತಿಯ ಪದ್ಧತಿ, ಒಂದೇ ರೀತಿಯ ಸಿಸ್ಟಮ್ಮು ಏಕ ಅನ್ನೋದಿಲ್ಲ. ಬರೀ ಅನೇಕನೇ, ಅನೇಕ ಅನೇಕ ಅನೇಕ. ಆದರೆ ಒಂದೇ ಒಂದು ಏಕ ಏನಪ್ಪ ಅಂತಂದರೆ, ಅನೇಕತೆಯಲ್ಲಿ ಏಕತೆ ಸಾಧಿಸಿದ್ದೀವಲ್ಲ, ಅದೊಂದೇ ಸತ್ಯ. ಇನ್ನು ಧಾರ್ಮಿಕ ಆಚರಣೆಗಳು ತೆಗೆದುಕೊಂಡ್ರಂತೂ ವೈವಿಧ್ಯಮಯ, ವೈವಿಧ್ಯಮಯ. ನಮಗೆ ತೋರಿಸಿದ್ದು ವೈವಿಧ್ಯಮಯ. ಅದೇ ನೀವು ಬೇರೆ ಯಾವ್ದಾರ ಒಂದು ದೇಶ ತಗೊಳ್ಳಿ, ನೀವು ಆ ದೇಶದಲ್ಲಿ ಒಂದೇ ಆಚರಣೆ, ಒಂದೇ ಧರ್ಮ, ಒಂದೇ ಥರದ ರೀತಿ ನೀತಿಗಳು, ಒಂದೇ ರೀತಿಯ ಅನುಸರಣೆಗಳು. ಇನ್ನು ಯಾವುದೇ ಒಂದು ಪದ್ಧತಿ ತೆಗೆದುಕೊಂಡ್ರೂ ಕೂಡ, ಮದುವೆ, ನಾಮಕರಣಗಳು, ಮನೆಯ ಗೃಹಪ್ರವೇಶಗಳು, ಅಥವಾ ಇನ್ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ತೆಗೆದುಕೊಂಡ್ರೆ ಅವೆಲ್ಲ ಒಂದೇ ಥರ ಇರ್ತವೆ. ನಮ್ಮ ಈ ದೇಶದಲ್ಲಿ ಮಾತ್ರ ವೈವಿಧ್ಯತೆ, ವೈವಿಧ್ಯತೆ, ವೈವಿಧ್ಯತೆ. ಒಂದು ಮನೆಯಲ್ಲೇ ಎರಡು ಥರ ಇರ್ತದೆ. ಒಂದು ಮನೆಯಲ್ಲೇ ಸೊಸೆದೇ ಒಂದು ಪದ್ಧತಿ, ಆಕೆದೇ ಒಂದು ದೇವರುಗಳಂತೆ. ಅವ್ರ ತವ್ರ ಮನೆವು ಈ ದೇವರುಗಳು ಅಡ್ಜಸ್ಟ್ ಆಗಲ್ಲ ಆ ಮನೆಗೆ. ಇನ್ನು ನಮ್ಮ ಮನೆಗಳಲ್ಲಿ ನಮ್ಮದೇ ಒಂದು ಥರ ಇರ್ತದೆ, ಅದು ನಮಗೇ ಸರಿ. ಕೆಲವ್ರ ಮನೇಲಿ ನಾವು ಹೋದಾಗ ಕೇಳ್ತೀವಿ, ಏನ್ರಿ ನೂರೆಂಟು ದೇವ್ರುಗಳನ್ನ ಇಟ್ಕೊಂಡಿದ್ದೀರಿ, ಮತ್ತು ಲಿಂಗತತ್ವನ ಅಷ್ಟು ಚೆನ್ನಾಗಿ ಮಾತಾಡ್ತೀರಿ, ಬಸವಣ್ಣವ್ರ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತಂದರೆ ಅವ್ರು ಹೇಳ್ತಾರೆ, ಏ ನಾವೆಲ್ಲ ಸರಿ ಇದ್ದೀವಲ್ಲಪ್ಪ, ನಾವೆಲ್ಲ ಸರಿ ಇದ್ದೀವಿ. ಅದೇ ನಮ್ಮ ಸೊಸೆ ಅವ್ರ ಕಡೆವು ಅವು ಯಾವೋ ಒಂದೆರಡು ದೇವ್ರು ಇಟ್ಕೊಂಡವ್ರೆ, ಅವು ಯಾವೋ ಒಂದೆರಡು ದೇವ್ರು ಇಟ್ಕೊಂಡವ್ರಂತೆ ಆ ಸೊಸೆ ಕಡೆ, ಇವರೆಲ್ಲ ಸರಿ ಇದ್ದಾರಂತೆ. ಇದು ಈ ರೀತಿ ಬರೀ ಡಬ್ಬಲ್ ಗೇಮ್, ಬರೀ ಡಬ್ಬಲ್ ಗೇಮ್. ನಾವು ಹಾಡೋದೇ ಒಂದು, ಮಾಡೋದೇ ಒಂದು, ಇರೋದೇ ಒಂದು. ಸಾರ್ವಜನಿಕವಾಗಿ ಈಚೆ ಬಂದಾಗ ವೇದಿಕೆಗಳ ಮೇಲೆ ಹೇಳ್ಕೊಳ್ಳೋದೇ ಒಂದು, ಮನೆಯಲ್ಲಿ ಜಗಲಿಗಳಲ್ಲಿ ಇರೋದೇ ಒಂದು. ಕೆಲವರಂತೂ ಬಹಳ ಬಹಳ ಎಕ್ಸ್ಪರ್ಟ್ಸು, ಏನು ಮೈಕ್ ಕೊಟ್ಟರೆ ಮಾತಾಡ್ತಾರೆ ಮಾತಾಡ್ತಾರೆ, ಕೈ ಎತ್ತು ಮುಗಿಬೇಕು ಅವ್ರಿಗೆ. ಏನ್ರೀ ಮಾತಾಡಿದ್ರು ಬಸವಣ್ಣವ್ರ ಬಗ್ಗೆ, ಏನ್ರೀ ಮಾತಾಡಿದ್ರು ವಚನ ಸಾಹಿತ್ಯದ ಬಗ್ಗೆ, ಏನು ವಚನಗಳು ಹೇಳ್ತಾರಪ್ಪ ಹೇಳ್ತಾರಪ್ಪ. ಬಸವ ಭಕ್ತ ಅಂದರೆ ಅವರೇ, ಎಂಥ ನಿಷ್ಠರಿ ಅವರು, ಎಂಥ ನಿಷ್ಠರಿ ಅನ್ನಬೇಕು. ನೀವು ಹೋಗಿ ಅವ್ರ ಮನೆಯಲ್ಲಿ ನೋಡ್ರಿ, ಗೊತ್ತಾಗುತ್ತೆ. ಅಯ್ಯೋ ಅಯ್ಯೋ, ಸ್ಟೇಜ್ ಮೇಲೆ ಮಾತಾಡಿದ್ರು ಇವರ, ಅಷ್ಟು ಚೆನ್ನಾಗಿ ಮಾತಾಡಿದ್ರಲ್ರಪ್ಪ. ಮನೆಯಲ್ಲಿ ನೂರೆರಡು ದೇವ್ರು ಇಟ್ಕೊಂಡವ್ರು ಇವರು, ಅವರು ಅಲ್ಲಿ ಮಾತಾಡಿದ್ದಿಲ್ಲಿ ಏನು ತಾಳೆ ಆಗ್ತಾ ಇಲ್ವಲ್ಲ ಅಂದ್ಕೋಬೇಕು ನಾವು. ಆ ರೀತಿ ನಾವು ಮಾತಾಡೋದೇ ಒಂದು, ಮಾಡೋದೇ ಒಂದು, ರೀತಿನೇ ಒಂದು, ನೀತಿನೇ ಒಂದು. ಅದಕ್ಕೆ ಬಸವಣ್ಣನವ್ರು ಹೇಳಿದ್ದು, ನಡೆದು ತೋರಿಸ್ರಿ, ನಡೆದು ಬಾಯಿ ಮಾತಲ್ಲಿ ಹೇಳೋದಲ್ಲ, ಬಾಯಿ ಮಾತಲ್ಲಿ ಹೇಳೋದಲ್ಲ, ನಡೆದು ತೋರಿಸ್ರಿ ಅಂತ ಹೇಳ್ತಾರೆ. ನುಡಿದಂತೆ ನಡೆ, ನಡೆದಂತೆ ನುಡಿ, ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ನಾವು ಜನ ಒಪ್ಕೊಳ್ಳೋಕೆ ಒಂಥರ ಮಾತಾಡೋದು, ನಮ್ಮ ಇರುವಿಕೆನೇ ಬೇರೆ. ಇವಾಗ ನಮ್ಮ ಭಾರತ ದೇಶದಲ್ಲಿ ಅನೇಕ ಧರ್ಮಗಳಿರೋದ್ರಿಂದ ಅವರು ಅಣೆನಲ್ಲಿಕ್ಕೊಳ್ಳುವಂತಹ ತಿಲಕಗಳಿದಾವಲ್ಲ, ಅವು ಕೂಡ ವೈವಿಧ್ಯತೆ ಇದೆ, ಅದರಲ್ಲೂ ಕೂಡ ವೈವಿಧ್ಯತೆ ಇದೆ. ಕೆಲವರು ನಾಮ ಶ್ರೇಷ್ಠ ಅಂತಾರೆ, ನಾಮ ಇಟ್ಕೊಳ್ತಾರೆ. ಅದು ಏನು, ಆ ನಾಮದಲ್ಲಿ ಒಂದು ನಾಮ ಇಟ್ಕೊಳ್ಳೋರು ಒಂದಷ್ಟು ಜನ ಇದ್ದಾರೆ, ಮೂರು ನಾಮ ಇಟ್ಕೊಳ್ಳೋರು ಒಂದಷ್ಟು ಜನ ಇದ್ದಾರೆ, ಅದರಲ್ಲೂ ವೈವಿಧ್ಯತೆ, ಅದರಲ್ಲೂ ಪಂಗಡ. ಏಯ್ ನಾವು ಒಂದು ನಾಮದವ್ರು ರೀ, ನಾವು ಒಂದು ನಾಮದವರು, ಅವರು ಅವರು ಮೂರು ನಾಮದವರು, ಅವ್ರಿಗೂ ನಮಗೂ ಸೆಟ್ಟಾಗಲ್ಲ. ನಾವು ಅವರು ಕೊಡೋದು ತೊಗೊಳೋದು ಮಾಡೋದಿಲ್ಲ, ನಮ್ಮೇನು ವ್ಯವಹಾರ ಇದ್ರೂ ಒಂದು ನಾಮದವ್ರ ಹತ್ರನೇ, ಅವರು ಮೂರು ನಾಮದವ್ರು. ಅವರು
ನಾಮ ಇಟ್ಕೊಳ್ಳೋದ್ರಲ್ಲೂ ವೈವಿಧ್ಯತೆ, ಅದರಲ್ಲೂ ಗುಂಪುಗಾರಿಕೆ. ಇನ್ನು ವಿಭೂತಿ ಇಟ್ಕೊಳ್ಳೋರು, ಅದರಲ್ಲಿ ನಾವೆಲ್ಲೂ ನೋಡಿಲ್ಲ. ಒಂದು ಎಳೆ ವಿಭೂತಿ, ಮೂರು ಎಳೆ ವಿಭೂತಿ ಅಂತ ನಾವೇನು ನೋಡಿಲ್ಲ. ಕರೆಕ್ಟಾಗಿ ಮೂರು ಎಳೆ ಇಟ್ಕೊಳ್ತಾರೆ. ಮೂರು ನೊಸಲಿಗೆ ಮೂರು ಗೆರೆ ಇರ್ತಕ್ಕಂಥ ವಿಭೂತಿನ ನಾವು ನೋಡಿದ್ದೀವಿ. ಅದರಲ್ಲೂ ಶೈವರಲ್ಲಿ ಇರಬಹುದು, ಶೈವರಲ್ಲಿ ಒಂದು ಎರಡು ಮೂರು ಪಂಗಡಗಳು ಇರ್ಬೋದು. ಆದರೆ ವಿಭೂತಿ ಇಟ್ಕೊಳ್ಳೋದ್ರಲ್ಲಿಲ್ಲ. ವಿಭೂತಿ ಇಟ್ಕೊಳ್ಳೋ ಏಕರೂಪತೆ ಇದೆ ವಿಭೂತಿ ಇಟ್ಕೊಳ್ಳೋದ್ರಲ್ಲಿ. ಇಲ್ಲಿ ಯಾವುದು ಶ್ರೇಷ್ಠ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ವಿಭೂತಿ ಇಟ್ಕೊಳ್ಳೋದು ಶ್ರೇಷ್ಠನಾ, ನಾಮ ಇಟ್ಕೊಳ್ಳೋದು ಶ್ರೇಷ್ಠನಾ, ಇದೊಂದು ಪ್ರಶ್ನೆ. ಇವತ್ತೂ ಕೂಡ ತುಂಬ ಜನ ನಮ್ಮನ್ನು ಕೇಳ್ತಾರೆ, ಏನು ವಿಭೂತಿ ಯಾವಾಗಲೂ ಧರಿಸಿರ್ತೀರಿ ನೀವು, ವಿಭೂತಿ ಶ್ರೇಷ್ಠನಾ ಇಲ್ಲ ಕುಂಕುಮ ಶ್ರೇಷ್ಠನಾ ಅಂತ. ಕೆಲವರು ಏನು ಮಾಡ್ತಾರೆ, ಯಾವುದು ಬೇಡ ಎರಡೂ ಇರಲಿ ಅಂತ ಹೇಳ್ಬಿಟ್ಟು ವಿಭೂತಿನ ಇಟ್ಕೊಂಡು ನಾಮನೂ ಇಟ್ಕೊಂಡ್ಬಿಡ್ತಾರೆ. ಸುಮ್ಮನೆ ಯಾರಿಗೂ ಕೆಟ್ಟದಾಗೋದು ಬೇಡ. ಒಂದು ರೀತಿ ಹೋಟೆಲ್ಗೆ ಹೋಗಿಬಿಟ್ಟು ನಾನ್ ವೆಜ್ ಹೋಟೆಲ್ನಲ್ಲಿ ವೆಜ್ ತಿಂದಂಗೆ, ಅಥವಾ ವೆಜ್ ಹೋಟ್ಲಲ್ಲಿ ಹೋಗಿ ನಾನ್ ವೆಜ್ ತಿಂದಂಗೆ, ಇದು ಲೆಕ್ಕ. ವಿಭೂತಿನ ಇಟ್ಕೊಂಬಿಡೋದು, ನಾಮನೂ ಇಟ್ಕೊಂಬಿಡೋದು, ಯಾರಿಗೂ ಕೆಟ್ಟವರಾಗೋದು ಬೇಡ, ಯಾವ ಧರ್ಮಕ್ಕೂ ಕೆಟ್ಟವರಾಗೋದು, ಯಾವ ದೇವ್ರಿಗೂ ಕೆಟ್ಟವರಾಗೋದು ಬೇಡ ಅಂತ. ಇದೊಂದು ರೀತಿ ಕಿಚಡಿ ಸಂಸ್ಕೃತಿ. ಹಂಗಾದರೆ ಈ ನಾಮದವರು ಯಾರು, ವಿಭೂತಿಯವರು ಯಾರು, ನಾಮ ಹೆಂಗೆ ಬಂತು, ವಿಭೂತಿ ಹೆಂಗೆ ಬಂತು, ಇದ್ರ ಹಿನ್ನೆಲೆ ಏನಾದರೂ ಒಂದು ಸ್ವಲ್ಪ ತಿಳ್ಕೊಳ್ಬೋದಾ ನಾವು ಅಂತ ಅಂದಾಗ, ನಮ್ಮ ಶರಣರು ಎಲ್ಲದಕ್ಕೂ ಉತ್ತರ ಹೇಳ್ತಾರೆ. ನಮ್ಮ ಶರಣರ ಹತ್ರ ಎಲ್ಲ ಕಾಯಿಲೆಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಸಮಸ್ಯೆಗಳಿಗೆ ಉತ್ತರ ಇದೆ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ತಮ್ಮ ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಎರಡು ಪಂಥಗಳನ್ನ ನಾವು ನೋಡ್ತೀವಿ. ಎರಡು ಪಂಥಗಳು, ಒಂದು ವೈಷ್ಣವ ಪಂಥ, ಇನ್ನೊಂದು ಶೈವ ಪಂಥ. ವೈಷ್ಣವ ಪಂಥರು ವಿಷ್ಣುವಿನ ಹತ್ತು ಅವತಾರವನ್ನು ನಂಬುವರು. ವಿಷ್ಣುವಿನ ಹತ್ತು ಅವತಾರ ಮತ್ತು ಹತ್ತು ಅವತಾರದಲ್ಲಿ ಕಟ್ಕೊಂಡಂಥ ಹತ್ತು ಜನ ಅಥವಾ ಹದಿನೈದು ಜನ ಇರ್ಬೋದು ಹೆಂಡ್ತಿದ್ರು, ಅವ್ರನ್ನ ಮತ್ತು ಅವ್ರಿಗಾದಂಥ ಮಕ್ಕಳನ್ನ, ಇವೆಲ್ಲವನ್ನು ನಂಬೋರಿಗೆ ನಾವೇನು ಹೇಳ್ತೀವಿ, ವೈಷ್ಣವರು ಅಂತೀವಿ. ಹಂಗಾರೆ ಶೈವರು ಯಾರು, ಶೈವರು ಯಾರು, ಶೈವರು ಯಾರು ಅಂದರೆ ಭಾರತ ದೇಶದ ಮೂಲಿಗರು. ಅವರನ್ನು ದ್ರಾವಿಡರು ಅಂತ ಕರೀತಾರೆ, ದ್ರಾವಿಡರು ಅಂತ ಕರೀತಾರೆ. ಭಾರತ ದೇಶದ ಮೂಲಿಗರು ಅಂದರೆ ಮಾಲೀಕರು ಅಂತಲೂ ಕೂಡ ಹೇಳ್ಬೋದು. ಅವರನ್ನು ದ್ರಾವಿಡರು ಅಂತ ಕರೀತಾರೆ, ದ್ರಾವಿಡ ಸಂಸ್ಕೃತಿಯವರು ಅಂತ ಕರೀತಾರೆ. ಇವ್ರದ್ದು ಯಾವುದು ದೇವರು ಹಂಗಾದರೆ, ಅವರೇನೋ ವಿಷ್ಣುವಿನ ಹತ್ತು ಅವತಾರಗಳನ್ನು ಪೂಜೆ ಮಾಡ್ತಾರೆ. ಹತ್ತು ಎಂಟಿದ್ರು ಅವರು ಏನೇನೋ ಅವ್ರದ್ದೇ ಅದು ದೇವರು, ಬಹುದೇವ ಉಪಾಸನೆ ಆಗೋಯಿತು ಅಂತಂದರೆ ಹುಟ್ಟಿ ಸತ್ತವ್ರನ್ನೆಲ್ಲರನ್ನು ಅವ್ರು ಪೂಜೆ ಮಾಡ್ತಾರೆ, ವೈಷ್ಣವರು ಅಂತ ಆಯಿತು. ಎಷ್ಟು ಸಲ ಹುಟ್ಟದ ವಿಷ್ಣು, ಹತ್ತು ಸಲ, ದಶಾವತಾರ, ದಶಾವತಾರ ಹತ್ತು ಅವತಾರ, ಹತ್ತು ಸಲ ಹುಟ್ಟಿ ಹತ್ತು ಸಲ ಸತ್ತ, ಆಯಿತು ಅವ್ರನ್ನ ಪೂಜೆ ಮಾಡಿರಿ, ಹತ್ತು ಸಲನರ ಹುಟ್ಟಲಿ ಸಾಯಲಿ ಅವನ್ನ ಪೂಜೆ ಮಾಡೋದು. ಇನ್ನು ವೈಷ್ಣವರು, ಇವರು ಸತ್ತೋರನ್ನ ಆ ವೈಷ್ಣವರು ಪೂಜೆ ಮಾಡ್ಕೊಂಡ್ರೆ, ಈ ಶೈವರು ಹೇಗಪ್ಪ ಅಂತಂದರೆ ಹುಟ್ಟು ಸಾವು ಇಲ್ಲೋದವರನ್ನು ಇವರು ಪೂಜೆ ಮಾಡೋದು ಅಂತ. ಈ ಶೈವರು ಹುಟ್ಟು ಸಾವುಗಳಿಗೆ ಒಳಗಾಗದಂತಹ ಒಂದು ನಿಗೂಢವಾದಂತಹ ಒಂದು ಅಗೋಚರವಾದಂತಹ ಒಂದು ಅಗಮ್ಯವಾದಂತಹ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಅಖಂಡ ಚೈತನ್ಯ ಪರಿಪೂರ್ಣ ಆಗಿರ್ತಕ್ಕಂಥ ಒಂದು ಚೈತನ್ಯವನ್ನು ಇವರು ಶೈವರು ಶಿವ ಅಂತ ಕರೆದು ಅದನ್ನು ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಶಿವ ಶಿವ ಅಂತಂದರೆ ಇಲ್ಲಿ ಶಂಕರ ಅಲ್ಲ, ಪಾರ್ವತಿ ಗಂಡ ಶಂಕರ ಅಲ್ಲ. ಶಿವ ಅಂತಂದರೆ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರತಕ್ಕಂಥ, ಎಲ್ಲವನ್ನು ಒಳಗೊಂಡಿರತಕ್ಕಂಥ, ಇದ್ದರೂ ಇಲ್ಲದಂತಿರುವ, ಕಂಡರೂ ಕಾಣದಂತಿರುವಂತಹ, ಇಡೀ ಜಗತ್ತನ್ನೇ, ಇಡೀ ಸೃಷ್ಟಿಯನ್ನೇ ತನ್ನ ಗರ್ಭದಲ್ಲಿ ಇಟ್ಕೊಂಡಿರತಕ್ಕಂಥ ಆ ಒಂದು ಪರಮಾತ್ಮ ಅಂತ ಕರಿತೀವಲ್ಲ, ವಿಶ್ವ ಚೈತನ್ಯ ಅಂತ ಕರಿತೀವಲ್ಲ, ಅಗಮ್ಯ ಅಗೋಚರವಾಗಿರ್ತಕ್ಕಂಥ ಆ ಪರಾತ್ಪರ ವಸ್ತು ಅಂತ ಕರಿತೀವಲ್ಲ, ಅದನ್ನು ಶಿವ ಅಂತ ಕರೀತಾರೆ. ಆ ಶಿವನನ್ನು ಪೂಜೆ ಮಾಡುವವರು ಈ ಶೈವರು, ಅರ್ಥಾತ್ ದ್ರಾವಿಡರು. ಹಾಗಾದರೆ ಇವರು ಏಕದೈವೋಪಾಸಕರಾದರು, ಶೈವರು ಏಕದೈವೋಪಾಸಕರಾದರು, ವೈಷ್ಣವರು ಹತ್ತು ಅವತಾರಗಳನ್ನು ಸತ್ತು ಹುಟ್ಟಿರ್ತಕ್ಕಂಥ ಎಲ್ಲರನ್ನು ಪೂಜೆ ಮಾಡೋರು ಅವರಾದರು. ಅವರ
ತಿಲಕ ಏನು ಅಣೆಗೆ ಅವರು ಇಟ್ಕೊಳ್ಳೋದೇನು ನಾಮ ಅವರದು ನಾಮ ಅವರು ಇಟ್ಕೊಳ್ಳುವಂಥದ್ದು ನಾಮ ಈ ಶೈವರು ಇಟ್ಕೊಳ್ಳುವಂಥದ್ದು ವಿಭೂತಿ ಶೈವರು ಇಟ್ಕೊಳ್ಳುವಂಥದ್ದು ವಿಭೂತಿ ಈಗ ನಾವು ಇದರ ವಿಭೂತಿ ಮತ್ತು ಈ ಕುಂಕುಮ ಅಥವಾ ನಾಮ ಇದರಲ್ಲಿ ಏನಾರ ಶ್ರೇಷ್ಠತೆ ಇದೆಯಾ ಪವಿತ್ರತೆ ಇದೆಯಾ ಅರ್ಥ ಇದೆಯಾ ಏನಾರ ಸೈನ್ಸ್ ಇದೆಯಾ ಸೈನ್ಸ್ ಇದೆಯಾ ಅಂತ ನೋಡಿದಾಗ ಈಗ ಸಾಮಾನ್ಯವಾಗಿ ನಾವು ಒಬ್ಬನಿಗೆ ಒಬ್ಬನತ್ರ ಯಾರ ಹತ್ರನೋ ವ್ಯವಹಾರ ಮಾಡಿದಾಗ ದುಡ್ಡಿನ ವ್ಯವಹಾರನೋ ಅಥವಾ ಯಾವುದೋ ವ್ಯವಹಾರ ವಹಿವಾಟು ಮಾಡಿದಾಗ ನಾವು ಮಾತಾಡುವಾಗ ಹೇಳ್ತೀವಿ ಓ ನೀನು ಅವ್ರ ಜೊತೆ ಮಾಡ್ಕೊಂಡಿದ್ದೀಯ ನೀನು ವ್ಯವಹಾರವನ್ನು ಅಷ್ಟೇ ಬಿಡು ನಿನಗೆ ನಾಮ ನಿನಗೆ ಬರೋದಿಲ್ಲ ಅದು ನೀನು ಅವನ್ನ ನಂಬಿದೀಯಾ ನಾಮ ಇವನ್ನ ನಂಬಿದೀಯಾ ನಿನಗೆ ನಾಮ ಬಿಡು ಅಂದರೆ ನಾಮ ಅಂದರೆ ಏನಪ್ಪ ಅಂತಂದರೆ ಇಲ್ಲೆಲ್ಲ ಒಂದು ಕಡೆ ಮೋಸ ಅಂತ ಆ ಮೋಸ ಅನ್ನೋ ಲೆಕ್ಕದಲ್ಲಿ ಏನಪ್ಪ ವಿಷ್ಣು ಭಕ್ತರಿಗೆಲ್ಲ ಮೋಸ ನಾಮ ಅಂತ ಕರೀತಾರಲ್ಲ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಯಾರಿಗೂ ನೋವು ಮಾಡ್ದಂಗೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ವಿಷ್ಣುವಿನ ಹತ್ತು ಅವತಾರಗಳು ಅವು ದೇವರಲ್ಲ ಅದರಿಂದ ಅವರು ನಂಬಿದವ್ರಿಗೆ ನಾಮ ವಿಷ್ಣುವಿನ ಹತ್ತು ಅವತಾರಗಳಿದೆಯಲ್ಲ ನಮ್ಮ ಶರಣರು ವಿಷ್ಣುವೇ ದೇವರಲ್ಲ ಅಂತ ಕರೀತಾರೆ ದೇವರಲ್ಲ ಆತ ಹುಟ್ಟಿ ಹುಟ್ಟಿ ಸತ್ತವನು ನಾವು ಒಂದು ಒಂದು ಸಲ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನಾವೇನು ಹೇಳ್ತೀವಿ ನಮಗೆ ಈ ಜನ್ಮದಲ್ಲ ಕಡೆ ಮಾಡಿ ನಮಗೆ ಮುಕ್ತಿ ಕೊಡಪ್ಪ ಅಂತೀವಿ ಮುಕ್ತಿ ಅಂದರೆ ಏನು ಇದೇ ಜನ್ಮವನ್ನು ಕಡೆ ಮಾಡಿ ನಾವು ಭಗವಂತನ ಹತ್ರ ಹೋಗೋದು ಅಂತ ಮುಕ್ತಿ ಅಂದರೆ ಹುಟ್ಟು ಸಾವುಗಳಿಂದ ತಪ್ಪಿಸ್ಕೊಳ್ಳೋದು ಮತ್ತೆ ಹುಟ್ಟಿ ಮತ್ತೆ ಸತ್ತು ಸತ್ತು ಹುಟ್ಟಿ ಹುಟ್ಟಿ ಸತ್ತು ಈಗ ಎಷ್ಟೋ ಜನ್ಮಗಳು ಆಗಿದೆ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟು ಬಂದಿದ್ದೀವಿ ಅಂತ ಶರಣರು ಹೇಳ್ತಾರೆ ಕಟ್ಟ ಕಡೆಯ ಜನ್ಮ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮದಿಂದ ಮೇಲಕ್ಕೆ ನಾವು ಜಂಪ್ ಆಗೋದು ಭಗವಂತನ ಹತ್ರ ಜಂಪ್ ಆಗೋದಕ್ಕೆ ಮುಕ್ತಿ ಅಂತ ಕರೀತೀವಿ ಈ ಮುಕ್ತಿ ನಮಗೆ ಸಿಗಲಿ ಅಂತಲೇ ಮನುಷ್ಯ ಜನ್ಮಕ್ಕೆ ಬಂದಿರೋದು ಇಲ್ಲಿ ವಿಷ್ಣು ಹತ್ತು ಅವತಾರ ಎತ್ತದ ಅಂತಂದರೆ ಒಂದೊಂದು ಜನ್ಮದಲ್ಲೂ ಕೂಡ ಅವನು ಪಾಪ ಮಾಡಿದ್ದಕ್ಕೆ ಮತ್ತೆ ಮತ್ತೆ ಹುಟ್ಟಿದ್ದು ಅನ್ನೋದು ನಮ್ಮ ಶರಣರ ಅಭಿಮತ ಈ ಜನ್ಮದಲ್ಲಿ ಹುಟ್ಟಿದ ತಪ್ಪುಗಳು ಮಾಡ್ದ ಮತ್ತೆ ಮುಂದಿನ ಜನ್ಮ ತಗೊಂಡ ಮತ್ತೆ ಆ ಜನ್ಮದಲ್ಲೂ ತಪ್ಪು ಮಾಡ್ದ ಮತ್ತೆ ಮುಂದಿನ ಜನ್ಮ ತಗೊಂಡ ಅದಕ್ಕೋಸ್ಕರ ಅವನು ಹುಟ್ಟತೆ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತಿ ಬಂದ ಅದರಿಂದ ಅಂತಹ ದೇವರುಗಳನ್ನು ನೀವು ನಂಬಿಕೊಂಡ್ರೆ ನಿಮಗೆ ನಾಮ ಅನ್ನುವಂಥದ್ದು ಆಡು ಭಾಷೆ ಮತ್ತು ನಮ್ಮ ಜಾನಪದರು ಸಹ ಅದನ್ನು ಹೇಳ್ತಾರೆ ಹಂಗಾದರೆ ಇವ್ರದ್ದೇನು ಶ್ರೇಷ್ಠ ವಿಭೂತಿಯವ್ರದ್ದೇನು ಕತೆ ಇವ್ರದ್ದು ಹೆಂಗೆ ಶ್ರೇಷ್ಠ ಇಲ್ಲಿ ವಿಭೂತಿಗೆ ಏನು ಹೇಳ್ತಾರೆ ಅಂದರೆ ಅದೊಂದು ಭಸ್ಮ ಆ ಭಸ್ಮ ಹೆಂಗಿರ್ತದೆ ಬೆಳ್ಳಗಿರ್ತದೆ ಆ ಬೆಳ್ಳಗಿರ್ತಕ್ಕಂಥದ್ದು ಬಿಳುಪು ಆ ಬಿಳುಪು ಅದು ಒಂದು ಬೆಳಕಿನ ಸಂಕೇತ ಆ ಬಿಳುಪು ಬೆಳಕಿನ ಸಂಕೇತ ಈ ಪರಮಾತ್ಮ ಹೆಂಗಿದ್ದಾನೆ ಬೆಳಕಿನ ರೂಪದಲ್ಲಿದ್ದಾನೆ ಆ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಬೆಳಕಿನ ರೂಪದಲ್ಲಿರ್ತಕ್ಕಂಥ ಭಸ್ಮ ಧಾರಣೆ ಮಾಡೋದ್ರ ಮುಖಾಂತರ ಹಣೆಗೆ ಧರಿಸ್ಕೊಳ್ಳೋದು ಇಲ್ಲಿ ಆ ಬೆಳಕು ಬೆಳಕಿನ ಪ್ರತಿಬಿಂಬ ಪ್ರತಿರೂಪ ನಮ್ಮಲ್ಲಿ ಏನೂ ಇಲ್ಲ ಕೊನೆಗೆಲ್ಲವೂ ಭಸ್ಮ ಇಲ್ಲಿ ಯಾವುದೂ ಶಾಶ್ವತವಲ್ಲ ಇದು ಯಾವುದೂ ಶಾಶ್ವತವಲ್ಲ ನಾನು ಎನ್ನುವಂತಹದನ್ನು ಕೊನೆ ಮಾಡುವಂಥದ್ದು ಇದು ನಾನು ನನ್ನದು ನಮ್ಮವರು ನಾವು ಅಂತಕ್ಕಂಥದ್ದು ನಾನು 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 ಅಂತಕ್ಕಂಥದ್ದನ್ನು ಭಸ್ಮ ಮಾಡುವಂಥದ್ದು ನಾವು ಯಾರೂ ಅಲ್ಲ ಭಗವಂತ ಒಬ್ಬನೇ ನಾವೆಲ್ಲ ನಿಮಿತ್ತ ಮಾತ್ರ ನಾವೆಲ್ಲರೂ ಇಲ್ಲಿ ನಾಟಕ ಮಾಡೋಕ್ಕೆ ಬಂದಿರತಕ್ಕಂಥವ್ರು ನಮ್ಮ ನಮ್ಮ ಕರ್ತವ್ಯಗಳು ಮಾಡೋಕ್ಕೆ ಬಂದಿರತಕ್ಕಂಥವ್ರು ಇದೆಲ್ಲ ಸುಳ್ಳು ನಾನು ಅಂತಕ್ಕಂಥದ್ದೆಲ್ಲ ಸುಳ್ಳು ಪರಮಾತ್ಮ ಅಂತಕ್ಕನೊಬ್ಬನೇ ಸತ್ಯ ಯಾಕೆ ಅಂತಂದರೆ ಅವನು ಸತ್ಯ ನಿತ್ಯ ನಿರಂತರ ಅವನು ನೆನ್ನೆನೂ ಇದ್ದ ಇವತ್ತು ಇದ್ದಾನೆ ನಾಳೆನೂ ಇರ್ತಾನೆ ನಾವು ಗೊತ್ತಿಲ್ಲ ಈ ರೀತಿ ನಾನತ್ವವನ್ನು ಕಡೆಗಣಿಸಿ ನಾನತ್ವವನ್ನು ಕಡೆಗಣಿಸಿ ಶರಣತ್ವದ ಪ್ರತೀಕ ಶರಣತ್ವವನ್ನು ತೋರಿಸುವಂಥದ್ದು ವಿಭೂತಿ ಶರಣತ್ವವನ್ನು ಶರಣತ್ವ ಅಂತಂದರೆ ಪರಮಾತ್ಮನಿಗೆ ಶರಣಾಗತಿ ಆಗಿರ್ತಕ್ಕಂಥದ್ದು ಶರಣ
ಯಾರು ಸದಾ ಪರಮಾತ್ಮನಿಗೆ ಶರಣಾಗತಿಯನ್ನು ಹೊಂದಿ ಶರಣನಾಗಿ ತಲೆ ಬಗ್ಗಿಸಿ ನಡೆಕೊಳ್ತಾನಲ್ಲ ಅವನಿಗೆ ಶರಣ ಅಂತಾರೆ ಅದಕ್ಕೊಂದು ಸಿಂಬಲ್ ಏನಪ್ಪ ಅಂದ್ರೆ ವಿಭೂತಿ ಅವನ ಹಣೆನಲ್ಲಿ ಒಂದು ವಿಭೂತಿ ಇತ್ತು ಅಂತಂದ್ರೆ ಅದರ ಸಿಂಬಲ್ ಏನು ಅಂತಂದ್ರೆ ಅದರ ಒಂದು ಐಡೆಂಟಿಟಿ ಏನು ಅಂತಂದ್ರೆ ನಾನು ಪರಮಾತ್ಮನಿಗೆ ಶರಣಾಗಿದ್ದೇನೆ ನಾನು ಅಂತಕಂತದನ್ನ ನಾನು ಕಳ್ಕೊಂಡಿದ್ದೇನೆ ನಾನು ಅಂತಕಂತದ ನಾನು ಅಲ್ಲ ಎಲ್ಲವೂ ಪರಮಾತ್ಮನೇ ಅಂತಕಂತ ಮನೋಬಲ ಇದೆ ಎಂಬುದಾಗಿ ಒಂದು ಪ್ರತೀಕ ಇಲ್ಲಿ ಚನ್ನಬಸವಣ್ಣನವರು ಹೇಳ್ತಾರೆ ವಿಭೂತಿ ಬಗ್ಗೆ ಹೇಳ್ತಾರೆ ಬಸವ ಬಸವ ಎಂದು ನಮ್ಮ ಅನ್ಯ ಶರಣರು ಹೇಳ್ತಾರೆ ಬಸವ ಬಸವ ಎಂದು ಬಸಿತವಂ ಧರಿಸಿದೊಡೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ ಬಸವ ಶಟಸ್ಥಳ ಚೆನ್ನ ಬಸವಾದಿ ಪ್ರಮತರು ಬಸಿತವಂ ಧರಿಸಿ ಬಯಲಾದರಯ್ಯ ಹಣು ಮಾತ್ರ ಹಣು ಹಣು ಮಾತ್ರ ವಿಭೂತಿಯನ್ನು ಹಣೆಯಲ್ಲಿಡಲು ಎಣಿಕೆ ಇಲ್ಲದ ಭವಪಾಶವು ಹರಿವುದು ಅಂತ ಹೇಳ್ತಾರೆ ನನವು ನಮ್ಮ ಇಲ್ಲಿ ಹಣು ಮಾತ್ರ ವಿಭೂತಿನ ಹಿಟ್ಟರೇನೆ ನಿನ್ನ ಭವಪಾಶ ಹೋಗುತ್ತೆ ಅಂತ ಅಂದಾಗ ನಾವು ಪ್ರತಿದಿನ ಮೂರೆಳೆ ಭಸ್ಮವನ್ನು ನಾವು ಹಣೆಗಿಟ್ಕೊಂಡ್ರೆ ಇನ್ನು ಎಷ್ಟು ಸ್ಪೀಡಾಗಿ ನಮ್ಮ ಭವಪಾಶ ತೊಲಗುತ್ತೆ ನಮಗೆಷ್ಟು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ನಾವು ಲೆಕ್ಕ ಹಾಕೋಬೇಕು ಶರಣರು ಏನು ಹೇಳಿದ್ರು ಹಣು ಮಾತ್ರ ವಿಭೂತಿಯಂ ಹಣೆಯಲ್ಲಿಡಲು ಎಣಿಕೆ ಇಲ್ಲದ ಭವಪಾಶವು ಹರಿವುದು ಆಯಿತು ಅಷ್ಟೇ ಹಣು ಮಾತ್ರ ವಿಭೂತಿ ಇಟ್ಟಿದ್ದಕ್ಕೆ ಅಷ್ಟು ಪವರ್ ಇದೆ ಅಂದಾಗ ಪ್ರತಿನಿತ್ಯ ನಾವು ಯಾಕೆ ಧರಿಸ್ಕೋಬಾರ್ದು ಪ್ರತಿನಿತ್ಯ ನಾವು ಯಾಕೆ ಹಣೆಗೆ ಧರಿಸ್ಕೋಬಾರ್ದು ಚನ್ನಬಸವಣ್ಣರು ಅಯ್ಯ ನನಗೆ ವಿಭೂತಿಯೇ ಕುಲದೈವ ಅಯ್ಯ ನನಗೆ ವಿಭೂತಿಯೇ ಮನದೈವ ಆಮೇಲೆ ಮನೆ ದೈವ ಅಂದ್ಕೊಂಬಿಟ್ಟಿರ ಶಿವಭಕ್ತರಿಗೆ ಮನೆ ದೇವರುಗಳಿಲ್ಲ ಮನಕ್ಕೆ ದೇವರಿದ್ದಾನೆ ಮನಸ್ಸಿಗೆ ದೇವರಿದ್ದಾನೆ ಹೊರತು ಮನೆಗೆ ದೇವರಿಲ್ಲ ಮನೆ ಮನೆಗೂ ದೇವರಿಲ್ಲ ಸಾಮಾನ್ಯವಾಗಿ ನಾವು ಮಾತಾಡ್ಕೋತೀವಿ ನಮ್ಮ ಮನೆ ದೇವರು ನಮ್ಮ ಮನೆ ದೇವರು ಶಾಸ್ತ್ರದವರು ಹೇಳ್ತಾರೆ ನೋಡ್ರಿ ನಿಮ್ಮ ಮನೆ ದೇವರುಗಳು ಏನೋ ನಿಮ್ಮ ಮೇಲೆ ಮುನಿಸ್ಕೊಂಬಿಟ್ಟಿರ್ಬೋದು ಅದಕ್ಕೆ ನಿಮಗೆ ಇಷ್ಟೆಲ್ಲ ಕಷ್ಟ ಬಂದುಬಿಟ್ಟಿದೆ ನಿಮ್ಮ ಮನೆ ದೇವ್ರಿಗೆ ಶಾಂತಿ ಮಾಡಿರಿ ನಿಮ್ಮ ಮನೆಯವ್ರಿಗೆ ಬಲಿ ಕೊಡ್ರಿ ನಿಮ್ಮ ದೇವರಿಗೆ ನಿಮ್ಮ ಮನೆ ದೇವ್ರಿಗೆ ಒಂದಷ್ಟು ಆರಾಧನೆ ಮಾಡಿ ಬಲಿ ಪೂಜೆ ಹಾಕಿ ಹೋಮ ಹವನಗಳನ್ನು ಮಾಡಿಸಿ ತೃಪ್ತಿಪಡಿಸ್ರಿ ಅಂತಾರೆ ಇಲ್ಲಿ ನಮ್ಮ ಶರಣರು ಮನೆ ದೇವರು ಯಾರಿಗೂ ಇಲ್ಲ ಒಬ್ಬನೇ ದೇವರು ಎಷ್ಟು ಮನೆಗೆ ಇರೋ ತುಂಬಿಸ್ಕೊಳ್ಳಿ ಒಬ್ಬನೇ ದೇವರು ಅವನು ನಿರಾಕಾರ ಪರಮಾತ್ಮ ಶಿವ ಎಷ್ಟು ಮನೆಗೆ ಬೇಕಾದ್ರೂ ತುಂಬಿಸ್ಕೊಳ್ಳಿ ಒಬ್ಬನೇ ದೇವರು ಇಲ್ಲಿ ಮನೆ ಮನೆಗೆ ದೇವರಿಲ್ಲ ಇಲ್ಲಿ ವಿಭೂತಿಯೇನಿಗೆ ಕುಲದೈವ ವಿಭೂತಿಯೇನಿಗೆ ಮನದೈವ ವಿಭೂತಿಯೇ ಸರ್ವಸಾಧನ ಸರ್ವಸಿದ್ಧಿ ಸರ್ವವಶ್ಯ ಅಯ್ಯ ಚನ್ನ ಕೂಡಲ ಸಂಗಮ ದೇವ ಶ್ರೀ ವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿರಾಗಿ ಇದು ಭಾರಿ ಮುಖ್ಯ ಶ್ರೀ ವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿರಾಗಿ ಎನ್ನ ಮುಕ್ತಿಪಥಕ್ಕೆ ಎನ್ನ ಸಾಧನೆಗೆ ಶ್ರೀ ಮಹಾವಿಭೂತಿಯೇ ಸಾಧನವಯ್ಯ ಎಂಥ ಅದ್ಭುತವಾದಂಥ ವಚನ ಎನ್ನ ಮುಕ್ತಿಪಥಕ್ಕೆ ಮತ್ತು ನನ್ನ ಸಾಧನೆಗೆ ಯಾವುದು ಸಾಧನ ವಿಭೂತಿನೇ ಸಾಧನ ಈಗ ನಾವು ಯುದ್ಧಕ್ಕೆ ಹೊರಡ್ತೀವಿ ಯುದ್ಧಕ್ಕೆ ಹೊರಡಬೇಕಾದ್ರೆ ನಮಗೇನು ಸಾಧನ ಕತ್ತಿ ಮಚ್ಚು ಗುರಾಣಿ ಇವೆಲ್ಲವೂ ಕೂಡ ನಮಗೆ ಅಥವಾ ಬಿಲ್ಲು ಬಾಣ ಇವೆಲ್ಲವೂ ಕೂಡ ನಮಗೆ ಅಸ್ತ್ರಗಳು ಅವೆಲ್ಲ ಕೂಡ ಅಸ್ತ್ರಗಳು ಆದರೆ ಇಲ್ಲಿ ಚನ್ನಬಸವಣ್ಣವ್ರು ಏನು ಹೇಳ್ತಾರೆ ನನಗೆ ವಿಭೂತಿನೇ ಅಸ್ತ್ರ ಅಂತ ಕರೀತಾ ಇದ್ದಾರೆ ನನ್ನ ಮುಕ್ತಿ ಸಾಧನೆಗೆ ನನ್ನ ಸಾಧನೆಗೆ ನಾನು ಏನು ಗುರಿ ಇಟ್ಕೊಂಡಿದ್ದೀನಲ್ಲ ನಾನು ಹೋಗಿ ತಲುಪಬೇಕು ಅಂತ ಆ ಗುರಿ ಸಾಧನೆಗೆ ನನಗೆ ವಿಭೂತಿ ಕೊಡ್ರಿ ಸಾಕು ಅಂತಾರೆ ಆ ವಿಭೂತಿ ಅಂತಕ್ಕಂಥದ್ದನ್ನು ನಮಗೆ ಕೊಡ್ರಿ ನನಗೆ ಅದೇ ಒಂದು ಸಾಧನವಾಗಿಟ್ಟುಕೊಂಡು ನಾನು ನನ್ನ ಸಾಧನೆಯನ್ನು ಮಾಡ್ತೀನಿ ಆಧ್ಯಾತ್ಮಿಕ ಸಾಧನೆ ಇರ್ಬೋದು ಅಥವಾ ಲೌಕಿಕ ಸಾಧನೆ ಇರ್ಬೋದು ನಾವು ಬರೀ ಆಧ್ಯಾತ್ಮಿಕ ಸಾಧನೆ ಅಂತ ತಿಳ್ಕೋಬಾರ್ದು ಲೌಕಿಕ ಸಾಧನೆಗೂ ಸಹ ವಿಭೂತಿ ಅಷ್ಟೇ ಅವಶ್ಯಕತೆ ಇದೆ ಆ ವಿಭೂತಿ ಹಣೆ ಮೇಲೆ ಇಟ್ಕೊಂಡಿದ್ರೆ ಯಾವ ಕೆಟ್ಟ ದುರಾಲೋಚನೆಗಳು ನಮ್ಮನ್ನು ಕಾಡೋದಿಲ್ಲ ಮಾಯೆ ನಮ್ಮನ್ನು ಕಾಡೋದಿಲ್ಲ ಕೆಟ್ಟರು ಯಾರು ನಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೂ ಕೂಡ ನಮಗೆ ಕೆಟ್ಟದಾಗೋದಿಲ್ಲ
ಕೆಲವರು ಇರ್ತಾರೆ, ಅಸೂಯೆ ಜನ ಇರ್ತಾರೆ, ನಮ್ಮನ್ನು ನೋಡಿ ಶಾಪ ಹಾಕುವಂಥವ್ರು ಇರ್ತಾರೆ, ಅಸೂಯೆ ಪಟ್ಕೊಳ್ಳೋರು ಅಂತ ಇರ್ತಾರೆ. ಆದರೆ ಅವ್ರದ್ದು ಯಾರ್ದು ನಮಗೆ ಕಣ್ಣು ತಾಕೋದಿಲ್ಲ, ನಮ್ಮ ಮೇಲೆ ಪರಿಣಾಮ ಆಗೋದಿಲ್ಲ. ಹೀಗೆ ನಾವು ವಿಭೂತಿಯನ್ನು, ವಿಭೂತಿ ಮಹಿಮೆಯನ್ನು ನಾವು ತಿಳ್ಕೊಂಡ್ರೆ ಇಲ್ಲಿ ನಾವು ವಿಭೂತಿ ಧರಿಸ್ಕೋಬೇಕಾ ನಾಮ ಧರಿಸ್ಕೊಳ್ಬೇಕಾ ಅನ್ನುವಂಥದ್ದು ನಾವೇ ನಿರ್ಧಾರ ಮಾಡಬಹುದು. ಇಲ್ಲಿ ರುದ್ರಾಕ್ಷಿ ಧರಿಸಿದ ಮತ್ತು ಈ ವಿಭೂತಿಯನ್ನು ಧರಿಸಿದ ಕೊರಳಿಗೆ ನಾವು ಯಾವ ರೀತಿ ಇರಬೇಕಪ್ಪ ಅನ್ನುವಂಥದ್ದು ಶರಣರು ಹೇಳ್ತಾರೆ. ಈಗ ವಿಭೂತಿ ಆಯಿತು, ವಿಭೂತಿಗೆ ಇಷ್ಟು ಪವರ್ ಇದೆ. ಇಲ್ಲಿ ಒಂದೇ ಒಂದೇ ಶ್ರೀ ವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿರಾಗಿ ಅಂದರೆ ಪರಮಾತ್ಮನ ಜ್ಯೋತಿ ಸ್ವರೂಪ, ಪರಮಾತ್ಮನ ಪ್ರತಿರೂಪ ಈ ಭಸ್ಮ, ಈ ವಿಭೂತಿ. ಯಾಕೆ ಅಂತಂದರೆ ಪರಮಾತ್ಮನೂ ಬೆಳಕು, ವಿಭೂತಿನೂ ಸಹ ಬೆಳಕು. ಅದೂ ಬೆಳಗಿದೆ, ಬೆಳಕೂ ಕೂಡ ಬೆಳಕು, ಮತ್ತು ಈ ಬೆಳಗಿರ್ತಕ್ಕಂಥ ವಿಭೂತಿ ಎರಡೂ ಕೂಡ ಪರಂಜ್ಯೋತಿ ಸ್ವರೂಪ. ದೇವರು ಆ ವಿಭೂತಿಯ ಆಕಾರದಲ್ಲಿದ್ದಾನೆ, ಜ್ಯೋತಿಯ ಪ್ರತಿರೂಪವಾಗಿ ಬೆಳಕಾಗಿದ್ದಾನೆ ಅಂತಕ್ಕಂಥದ್ದು ಶರಣರ ಅಭಿಮತ. ಇನ್ನು ರುದ್ರಾಕ್ಷಿ ಇದೆಯಲ್ಲ, ಈ ರುದ್ರಾಕ್ಷಿ ನಮಗೆ ಎನರ್ಜಿ ಚಾರ್ಜರ್ ಬ್ಯಾಟ್ರಿಗಳಿದ್ದಾಗೆ, ಎನರ್ಜಿ ಚಾರ್ಜಿಂಗ್ ಬ್ಯಾಟ್ರಿಗಳು, ಪ್ರಕೃತಿ ದತ್ತವಾದಂತಹ ಎನರ್ಜಿ ಚಾರ್ಜಿಂಗ್ ಬ್ಯಾಟ್ರಿಗಳು. ಈಗ ನಾವು ಮೊಬೈಲ್ ಇಟ್ಕೊಂಡ್ರೆ ನಾವೇನು ಮಾಡ್ತೀವಿ, ಒಂದು ಬ್ಯಾಕಪ್ ಇಟ್ಕೊಳ್ತೀವಿ, ಪವರ್ ಬ್ಯಾಕಪ್ ಇಟ್ಕೊಳ್ತೀವಿ, ಅಥವಾ ಒಂದು ಚಾರ್ಜರ್ ಅಂತ ತೊಗೊಂಡೋಗ್ತೀವಿ, ಎಲ್ಲಿ ಚಾರ್ಜ್ ಮುಗಿದೋಗ್ಬಿಡ್ತದೆ ಅಲ್ಲಿ ಚಾರ್ಜ್ ಹಾಕ್ಕೊಳ್ಳೋಕ್ಕೆ. ಹಾಗೆ ನಮ್ಮ ಮೈ ಮೇಲೆ ಈ ರುದ್ರಾಕ್ಷಿ ಮಾಲೆ ಒಂದು ಇದ್ದರೆ ನಮಗೆ ಎಷ್ಟು ಬೇಕೋ ಅಷ್ಟು ಎನರ್ಜಿಯನ್ನು ಪ್ರಕೃತಿಯಿಂದ ಚಾರ್ಜ್ ಮಾಡ್ತಾನೇ ಇರ್ತದೆ. ನಮ್ಮ ಸೈನ್ಸ್ ಪ್ರಕಾರವಾಗಿ ನಮ್ಮ ಶರೀರದಲ್ಲಿ ಮತ್ತು ನಮ್ಮ ಮೈಂಡಲ್ಲಿ, ಮೆದುಳಿನಲ್ಲಿ ಕನಿಷ್ಠ 400-500 ಮೈಕ್ರಾನ್ ಎನರ್ಜಿ ಯಾವಾಗಲೂ ಸ್ಟಾಕ್ ಇರಬೇಕು. ಆ ಎನರ್ಜಿ ಸ್ಟಾಕು ಇಲ್ಲ ಅಂತಂತಂದರೆ ಅವನು ಮಂಕಾಗ್ಬಿಟ್ಟು ಕುಸಿದು ಬಿದ್ದೋಗ್ಬಿಡ್ತಾನೆ. ಅವನು ಅವಾಗ ತಾನೇ ಊಟ ಮಾಡಿದ್ರೂ ಸಹ ಕುಸಿದು ಬಿದ್ದೋಗ್ಬಿಡ್ತಾನೆ. ಯಾಕೆಂದರೆ ಪ್ರಕೃತಿ ದತ್ತವಾದಂತಹ ಪ್ರಾಣಕಾಂತ ಶಕ್ತಿ ಅಂತ ಕರಿತೀವಿ ನೋಡ್ರಿ, ಪ್ರಾಣಕಾಂತ ಶಕ್ತಿ, ಅದು ಪ್ರಕೃತಿಯಿಂದಲೇ ತೊಗೊಳ್ಬೇಕು. ಅದು ಪ್ರಾಣಶಕ್ತಿ. ಅದು ನಾವು ತಿನ್ನೋ ಊಟ ಇದು ಶರೀರಕ್ಕೆ ಶಕ್ತಿ ಕೊಡಬಹುದು, ಆದರೆ ಪ್ರಾಣ ಅಂತ ಇರ್ತದಲ್ಲ, ಆ ಪ್ರಾಣಕ್ಕೆ ಚೈತನ್ಯ ಶಕ್ತಿ ಈ ಅಟ್ಮಾಸ್ಫಿಯರಲ್ಲೇ ನಮಗೆ ಸಿಗುತ್ತೆ, ಈ ಪ್ರಕೃತಿನಲ್ಲೇ ನಮಗೆ ಸಿಗುತ್ತೆ. ಅಂತಹ ಎನರ್ಜಿಯನ್ನು ನಮಗೆ ಚಾರ್ಜ್ ಮಾಡುವಂತಹ ಚಾರ್ಜರ್ಗಳು ಇವು, ಈ ರುದ್ರಾಕ್ಷಿಗಳು ಅಂತಕ್ಕಂಥದ್ದು ಚಾರ್ಜರ್ಗಳು. ಇವತ್ತು ಆ ಮಹಿಮೆಗಳೆಲ್ಲ ನಮಗೆ ಗೊತ್ತಿಲ್ಲ, ನಾವೆಲ್ಲ ಶೋಕಿಗೆ ಬಿದ್ದುಬಿಟ್ಟಿದ್ದೀವಿ. ನಮ್ಮ ಪೂರ್ವಿಕರು, ನಮ್ಮ ಋಷಿ ಮುನಿಗಳು, ನಮ್ಮ ದಾರ್ಶನಿಕರು, ನಮ್ಮ ಶರಣರು ಇವರು ಕೊಟ್ಟೋಗಿರ್ತಕ್ಕಂಥ ಈ ಅಷ್ಟಾವರಣ ಲಾಂಛನಗಳಿದಾವಲ್ಲ, ಇದ್ರ ಬೆಲೆ ನಮಗೆ ಗೊತ್ತಿಲ್ಲ. ಈಗಿನ ಹುಡುಗರಿಗಂತೂ ನಾವು ಹೇಳೋಕ್ಕೆ ಆಗಲ್ಲ ಬಿಡಿ, ಅದೇನು ಶೋಕಿ ಬಿದ್ದವೋ ಆ ಶೋರೂಮನ್ನು ಕೊಡೋ ಹರ್ಕಲು ಬಟ್ಟೆ ಹಾಕ್ತಾರೆ, ಆ ಹರಿದೋಗಿದ್ದು ಪರದೋಗಿದ್ದು ಚಿಂದಿ ಬಟ್ಟೆ ಹಾಕೋತಾರೆ, ದುಡ್ಡು ಕೊಟ್ಬಿಟ್ಟು ಹರಿದೋಗಿರೋ ಪ್ಯಾಂಟ್ ತಗೊಂಬತ್ತಾರೆ, ನಾಯಿ ತಿಂದೆ ಇರತಕ್ಕಂಥ ಬನ್ನನ್ನು ಶೋರೂಮಲ್ಲಿ ಇಟ್ಟಿದ್ರೆ ಆ ಬನ್ನನ್ನು 350 ರೂಪಾಯಿ ಕೊಟ್ಟ ಬನ್ ಇಸ್ಕೊಂಡು ತಿಂತಾರೆ. ಆದರೆ ಇಂತಹ ರುದ್ರಾಕ್ಷಿ, ವಿಭೂತಿ, ಇಂತಹ ನಮ್ಮ ಶರೀರಕ್ಕೆ, ನಮ್ಮ ಪ್ರಾಣಕ್ಕೆ, ಮುಖ್ಯವಾಗಿ ನಮ್ಮ ಪ್ರಾಣಕ್ಕೆ ಬೇಕಾಗಿರ್ತಕ್ಕಂಥ ಇಂತಹ ವಸ್ತುಗಳನ್ನು ಧಾರಣೆ ಮಾಡ್ತಾ ಇಲ್ಲ ಈಗಿನ ಹುಡುಗರುಗಳು, ಈಗಿನ ಯುವ ಪೀಳಿಗೆ ಏನಿದೆಯಲ್ಲ, ಇದಕ್ಕೆ ಯಾವ ರೀತಿ ಮದ್ದು ಕೊಡಬೇಕು ಇವ್ರನ್ನ ಸರಿ ಮಾಡೋದಕ್ಕೆ, ಯಾರನ್ನು ಕರ್ಕೊಂಬರ್ಬೇಕು ಮತ್ತೆ ಇವ್ರನ್ನೆಲ್ಲ ಸರಿ ಮಾಡಿಸೋದಕ್ಕೆ ಅನ್ನುವಂಥದ್ದೇ ನಮಗೆ ತುಂಬ ಕಷ್ಟ ಆಗಿರ್ತಕ್ಕಂಥದ್ದು. ನಮ್ಮ ಹಿರಿಯರು ಕೂಡ ಈಗ ಆಗಲೇ ಅವ್ರು ಕುಣಿದಂಗೆ ಕುಣಿತಾ ಇದ್ದಾರೆ, ಎಲ್ಲ ಮಕ್ಕಳು ಕುಣಿದಂಗೆ ಕುಣಿತಾ ಇದ್ದಾರೆ, ಆ ಚಿಂದಿ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇದ್ರು ಕೂಡ ಸಹಿಸ್ಕೊತಾರೆ, ಹರ್ಕೂರು ಮುರುಕೂರು ಎಲ್ಲೆಲ್ಲೋ ಹರ್ಕೊಂಡು ಪರ್ಕೊಂಡು ಎಲ್ಲ ಓಡಾಡ್ತಾ ಇದ್ದರೆ ಮೈಯೆಲ್ಲ ತೋರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊತಾರೆ. ನಮ್ಮ ಇರ್ತಕ್ಕಂಥ ನಮ್ಮ ಹಿರಿಯರು ಇದಾರಲ್ಲ ಇವಾಗ, ಅವರು ಅಡ್ಜಸ್ಟ್ ಮಾಡ್ಕೊತಾವ್ರೆ, ಇವರೇ ಕಾಂಪ್ರೋ ಆಗಿಬಿಟ್ಟವ್ರೆ. ಈಗ ಏನು ಮಾಡೋದು, ಇನ್ನಿಂಥದ್ರಲ್ಲಿ ಇವರಿಗೆ ವಿಭೂತಿ ಧರಿಸ್ಕೊಳ್ಳಿ ಅಂತ ಹೇಳೋದೇ ಹೇಗೆ, ರುದ್ರಾಕ್ಷಿ ಧರಿಸ್ಕೊಳ್ಳಿ ಅಂತ ಹೇಳೋದೇ ಹೇಗೆ, ಧರಿಸೋದು ಕಡ್ಡಾಯ ಮಾಡೋದೇ ಹೇಗೆ, ಇದನ್ನು ಶರಣತತ್ವ, ಶರಣಧರ್ಮ ಇದನ್ನು ಹೇಗೆ ನೋಡಿರಿ, ಇವೆಲ್ಲ ಇವತ್ತಿವತ್ತು ಇವೆಲ್ಲ ನಾವು ಧರಿಸ್ಕೊಳ್ತಾ ಇಲ್ಲ. 60-65 ವರ್ಷಕ್ಕೆಲ್ಲ ಆಗಲೇ ಮುಪ್ಪಾದೋನಂಗೆ ಆಗಿ ಸತ್ತೋಗ್ತಾ ಇದ್ದಾರೆ. 100 ವರ್ಷ ವಯಸ್ಸಾಗಿ ಸಾಯ್ತಾ ಇದ್ದರು, ವಯಸ್ಸಾಗಿ ಯಾವುದೇ ಕಾಯಿಲೆ ಇಲ್ಲದೇ
ವಯಸ್ಸಾದ ಮೇಲೆ ಅನ್ನ ನಿಂತು ಹೋಗ್ತಾ ಇತ್ತು, ನಂತರ ನೀರು ನಿಂತು ಹೋಗ್ತಾ ಇತ್ತು. ಆಮೇಲೆ ಅವರು ಒಂದು ದಿನ ಶರೀರವನ್ನು ಬಿಡ್ತಾ ಇದ್ದರು. ಈಗ ಯಾರೂ ಆ ಥರ ಪ್ರಕೃತಿದತ್ತವಾಗಿ ವಯಸ್ಸಾಗಿ ಯಾರು ಸಾಯ್ತಾ ಇಲ್ಲ, ವೃದ್ಧಾಪ್ಯದಿಂದ ಯಾರು ಸಾಯ್ತಾ ಇಲ್ಲ, ಎಲ್ಲರೂ ಕಾಯಿಲೆಗಳಿಂದ ಸಾಯ್ತಾವ್ರೆ. ಯಾರೂ ಮನೆಗಳಲ್ಲೂ ಸಾಯ್ತಾ ಇಲ್ಲ, ಎಲ್ಲ ಹಾಸ್ಪಿಟಲ್ ಸಾಯ್ತಾವ್ರೆ. ಅದು ಸಾಯ ಪರಿಸ್ಥಿತಿಯಲ್ಲಿ ಹೆಂಗಿರ್ತಾರೆ, ಶರೀರದ ಎಲ್ಲ ರಂಧ್ರಗಳಿಗೆ ಪೈಪ್ಗಳು ತೂರಿಸ್ಕೊಂಡು ಸಾಯ್ತಾರೆ. ಅದೇ ಒಂದು ರುದ್ರಾಕ್ಷಣ್ ಹಾಕ್ಕೊಂಡು 100 ವರ್ಷ ಬದುಕ್ರಿ ಏನ್ರಿ, ಹ್ಞೂ ಹ್ಞೂ ಕೇಳಲ್ಲ. ಒಂದು ಹಣೆಗೆ ವಿಭೂತಿಯನ್ನು ಧರಿಸ್ಕೊಂಡು 100 ವರ್ಷ ಬದುಕ್ರಿ ಅಂತ ಹೇಳ್ರಿ, ಕೇಳೋದಿಲ್ಲ. ಆ ನಾಯಿ ತಿನ್ನೋ ಬ್ರೆಡ್ನ ಹೋಗ್ಬಿಟ್ಟು ಶೋರೂಮಲ್ಲಿ ತಿಂತಾರೆ, 300 ರೂಪಾಯಿ ಕೊಡ್ತಾರೆ. ಅದನ್ನ ನಾವು ನೋಡಿ ಒಂದ್ಸಲ ನಮ್ಗೆ ಭಾರಿ ಇದಾಯಿತು. ಯಾವುದೋ ಏನೇನೋ ದರಿದ್ರ ಹೆಸರುಗಳು, ಫುಟ್ಪಾತ್ ಮೇಲೆ ತಿಂದ್ಕೊಂಡು ನಾಯಿಗಳು ತಿಂದಂಗೆ ತಿಂತಾರೆ, ಅದಕ್ಕೊಂದು ಬೆಲೆನೇ ಇಲ್ಲ. ಇನ್ನು ದೇವರು ಕೊಟ್ಟಾಗ ನಾವು ಹೆಂಗೆ ಭಿಕ್ಷೆ ಮಾಡಿಕೊಂಡು ತಿಂದಂಥದ್ದು ಕಾಲ ಹಿಂದೆ ಎಲ್ಲ ಒಂದು ಇರಬೇಕು, ನಾವು ಭಿಕ್ಷರಾಗಿ ಹುಟ್ಟಿದ್ವಿ ಅಂತ ಕಾಣಿಸುತ್ತೆ. ದೇವ್ರ ಮೇಲೆ ನಾವು ಕೃಪೆ ಮಾಡಿ ನೋಡಪ್ಪ, ನೀನು ಭಿಕ್ಷಕನಾಗಿ ಹುಟ್ಟಿದೀಯಾ, ಮುಂದೆ ನಿನಗೆ ಅನುಕೂಲವಸ್ತನಾಗಿ ಹುಟ್ಟಿಸ್ತೀನಿ ಅಂತ ಹೇಳಿದಾಗ್ಲೂ ಕೂಡ ನಮಗೆಲ್ಲ ಅನುಕೂಲತೆಗಳು ಕೊಟ್ಟಿದ್ರು ಕೂಡ ಭಗವಂತ ಹಿಂದಿನ ಜನ್ಮದ ನೆನೆಸ್ಕೊಂಡ್ಬಿಡ್ತೀವಿ ನೋಡ್ರಿ. ಭಿಕ್ಷೆ ಮಾಡ್ಕೊಂಡು ರೋಡಲ್ಲಿ ತಿಂತಿದ್ವಲ್ಲ ಅದೇ ಥರ ಹೋಗಿ ತಿನ್ನೋದು, ಬಂದು ತಿಂದ್ಬಿಟ್ಟು ಜೀವನ ಮಾಡಿದ್ವಲ್ಲ ಹಿಂದಿನ ಜನ್ಮದಲ್ಲಿ, ಈಗಲೂ ಬಂದು ತಿಂದ್ಬಿಟ್ಟು ಜೀವನ ಮಾಡೋ ಶೋರೂಮಲ್ಲಿ ಕುತ್ಕೊಂಡು ಬಂದು ತಿನ್ನೋದು. ಹಿಂದಿನ ಜನ್ಮದಲ್ಲಿ ಬಡತನದಿಂದ ಚಿಂದಿ ಬಟ್ಟೆ ಹಾಕೊಂಡಿದ್ವಿ, ಈಗ ಶ್ರೀಮಂತಿಗೆ ಕೊಟ್ಟಿದ್ರು ಕೂಡ ಪರಮಾತ್ಮ ಚಿಂದಿ ಬಟ್ಟೆ ಹಾಕೊಂಡೇ ಜೀವನ ಮಾಡೋದು. ಯಾಕಂದರೆ ಹಳೆಯದು, ಹಳೆ ಸಂಸ್ಕಾರ ಹೋಗಿಲ್ಲ ಇನ್ನು. ಅವನು ಕೊಟ್ಟರು ಕೂಡ ಎಲ್ಲವನ್ನೂ ಕೊಟ್ಟು ಆಶೀರ್ವಾದ ಮಾಡಿದ್ರೂ ಸಹ ಹಿಂದಿನ ಜನ್ಮದ ವಾಸನೆಯಲ್ಲೇ ಇರ್ತೀವಿ ನೋಡ್ರಿ. ಇಂಥ ಒಂದು ಸಂಸ್ಕಾರ ರಹಿತವಾದಂತಹ ಈ ನಮ್ಮ ಪೀಳಿಗೆ, ಇವತ್ತು ಪ್ರೆಸೆಂಟು ಒಂದು ಪೀಳಿಗೆ ಏನಿದೆಯಲ್ಲ, ಇವರಿಗೆ ಯಾವ ರೀತಿ ಶರಣರ ವಚನಗಳನ್ನು ಶರಣರು ಕೊಟ್ಟಿರ್ತಕ್ಕಂಥ ರುದ್ರಾಕ್ಷಿ, ವಿಭೂತಿ, ಲಿಂಗ, ಮಂತ್ರ, ಶಿವಮಂತ್ರ ಇವನ್ನೆಲ್ಲ ಹೇಗೆ ಇವರಿಗೆ ಪರಿಚಯ ಮಾಡಿಸೋದು. ಆದರೂ ಸಹ ನಮ್ಮ ಶರಣರು 12ನೇ ಶತಮಾನದಿಂದ ಈವರೆಗೆ ಈ ಧರ್ಮವನ್ನು ಉಳಿಸುವಷ್ಟು ಶಕ್ತಿಯನ್ನು ತುಂಬಿ ನಮಗೆಲ್ಲ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಇವತ್ತೂ ಕೂಡ ಲಿಂಗ ಧರಿಸ್ಕೊಂಡು, ವಿಭೂತಿಯನ್ನು ಧರಿಸ್ಕೊಂಡು, ರುದ್ರಾಕ್ಷಿಯನ್ನು ಹಾಕಿಕೊಂಡು 100 ವರ್ಷ ಯಾವುದೇ ಕಾಯಿಲೆ ಕಸಾಲೆಗಳಿಲ್ಲದ ಹಾಗೆ ಬದುಕಿರ್ತಕ್ಕಂಥವ್ರನ್ನ ನಾವು ನೋಡ್ತಾ ಇದ್ದೀವಿ. ಇದು 2 ಚಾನ್ಸು, ಪ್ರಕೃತಿಗೆ ಹತ್ತಿರವಾಗಿ, ದೇವರಿಗೆ ಹತ್ತಿರವಾಗಿ, ಸತ್ಯಕ್ಕೆ ಹತ್ತಿರವಾಗಿ, ನಡೆನುಡಿ ಶುದ್ಧವಾಗಿ 100 ವರ್ಷ ಬದುಕ್ತೀರಾ, ಬದುಕ್ರಿ, ಅದಕ್ಕೂ ಅವಕಾಶ, ಬದುಕ್ರಿ. ಹೆಂಗಂಗೋ ಇದ್ಕೊಂಡು, ಏನೇನೋ ತಿಂದ್ಕೊಂಡು, ಇಷ್ಟ ಬಂದಂಗೆ ಇದ್ಕೊಂಡು, ಗೂಳಿಗಳ ಥರ ಎಲ್ಲೆಲ್ಲ ಸುತ್ತಾಡ್ಕೊಂಡು, ದನಗಳ ಥರ ಎಲ್ಲೆಲ್ಲ ಮೇಯ್ಕೊಂಡು, ಸಿಕ್ಕಿದ್ದೆಲ್ಲ ಭಕ್ಷಣೆ ಮಾಡಿಕೊಂಡು, ಕೊನೆಗೊಂದಿನ ಹೋಗಿ ಹಾಸ್ಪಿಟ್ಲಲ್ಲಿ ಮಲ್ಕೊಂಡು ಅಲ್ಲೇ ಪ್ರಾಣ ಬಿಡ್ತೀನಿ ಅಂತ ನಿಮ್ಮ ಮನೇಲಿ ಬರೆದಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಮನೆಯಲ್ಲಿ ಪ್ರಾಣ ಬಿಡೋ ಹಣ ಬರೋನು ಯಾರಿಗಿಲ್ಲ? ಯಾರಿಗೂ ಇಲ್ಲ. ಇವತ್ತು 1 ಕೋಟಿ ರೂಪಾಯಿಗೆ ಒಂದೊಂದು ಮನೆ ಕಟ್ಟೋವಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಲ್ಲರಿ ಜನ. ಸುಭಿಕ್ಷವಾಗಿದ್ದಾರೆ, ಸುಭಿಕ್ಷವಾಗಿದ್ದಾರೆ. ಇವತ್ತು ನನಗೊಂದು 55 ವಯಸ್ಸು, 55 ವರ್ಷ ಹಿಂದೆ ಇದ್ದಂತಹ ಬಡತನ ಇವತ್ತಿಲ್ಲ. ಅನ್ನಕ್ಕೆ ಒಂದೊಂದು ತುತ್ತು ಅನ್ನಕ್ಕೂ ಎಷ್ಟು ಕಷ್ಟ ಆಯಿತು ನಾನು ಚಿಕ್ಕ ಹುಡುಗನಾಗಿದ್ದಾಗ, ಇವತ್ತು ಆ ಪರಿಸ್ಥಿತಿಗಳಿಲ್ಲ. ಆದರೆ ದೇವರು ಕೊಟ್ಟಾಗ ನಮಗೇನಾಗಿದ್ದೀವಿ, ನಾವು ಸ್ವೇಚ್ಛಾಚಾರಿಗಳಾಗಿದ್ದೀವಿ, ಕೊಟ್ಟ ಭಗವಂತನ್ನೇ ಮರಿತಾ ಇದ್ದೀವಿ. ನಮ್ಮ ಹಿಂದಿನ ಶರಣರ ಆ ಸಂಸ್ಕಾರ ಸಿದ್ಧಾಂತಗಳು ಆದೇಶಗಳನ್ನೇ ಮರಿತಾ ಇದ್ದೀವಿ. ನಮಗೆಷ್ಟು ದುರಹಂಕಾರಗಳು ಬಂದಿದ್ದಾವೆ ಅಂತಂದರೆ ನಮ್ಮೆಲ್ಲರಿಗೂ ಇವತ್ತು ಆಗಲೇ ಒಳ್ಳೆಯದನ್ನೇ ಗುರುತಿಸುವಂತಹ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಕಣ್ಣು ಮಂಜಾಗ್ತಾಯಿದೆ ಎಲ್ಲರಿಗೂ, ಅಂಧಕಾರ ಅಂತಕ್ಕಂಥದ್ದು ಕಣ್ಣುಗಳು ಆಗಲೇ ಬಂದುಬಿಟ್ಟಿದ್ದಾವೆ, ಪೊರೆ ಅಂಧಕಾರದ ಪೊರೆ ಕಟ್ಕೊಳ್ತಾ ಇದೆ. ಆದರೆ ಇದಕ್ಕೆಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರುತ್ತೆ ನೋಡ್ರಿ. ಆ ಮನುಷ್ಯನ ಒಳ್ಳೆತನವನ್ನು ಸಾವಲ್ ನೋಡಿ ಅಂತಾರೆ. 1 ಕೋಟಿ ರೂಪಾಯಿ ಮನೆ ಕಟ್ಟಿರ್ತಕ್ಕಂಥ ಇವತ್ತು ಮನೇಲಿ ಸಾಯ್ತಾ ಇಲ್ಲ, ಮನೆ ಕಟ್ತಾನೆ, ಒಂದು 2 ದಿನದಲ್ಲಿ ವಾಸ ಇರ್ತಾನೆ. ಬೇಕಾದಷ್ಟು ಕಾಯಿಲೆಗಳು ಬರ್ತವೆ, ಹೋಗಿ ಮನೆಯಲ್ಲಿ ಮನೆಯಿಂದ ಆಚೆ ಹೋಗ್ತಾನೆ, ಹಾಸ್ಪಿಟಲ್ ಸಾಯ್ತಾನೆ, ತಿರ್ಗಿ ಅವನ ಮನೆಯೊಳಗೆ ತರೋದೇ ಇಲ್ಲ. ಕಟ್ಟಿದ ಮನೆಯೂ ಇಲ್ಲ, ಕಟ್ಕೊಂಡು ಹೆಂಡತಿನೂ ಇಲ್ಲ, ಪಡೆದಂಥ ಮಕ್ಕಳು ಇಲ್ಲ, ಯಾರೂ ಇಲ್ಲ, ಯಾರಿಗೂ ದಿಕ್ಕಿಲ್ಲ, ದೆಸೆ ಇಲ್ಲ. ಆ ಮನೆ ಪಾಪ ಹುಡುಕಿ ಹುಡುಕಿ ತರ್ತಾನೆ ಗ್ರಾನೈಟ್ನ,
ಬೇರೆಯವ್ರಿಗೆ ತೋರಿಸ್ಬೇಕು ನಾನು ಇಂಥ ಗ್ರಾನೈಟ್ ಹಾಕಿದ್ದೀನಿ ಅಂತ. ದೊಡ್ಡ ದೊಡ್ಡ ರೂಮ್ಗಳು ಕಟ್ತಾನೆ. ಹೇ ಬಂದು ನೋಡ್ರಿ ನಮ್ಮ ಮನೇನ ಎಷ್ಟು ಸ್ಪೇಸಿಯಸ್ಸಾಗಿ ಕಟ್ಟಿದ್ದೀವಿ ಅಂತಾನೆ. ಆದರೆ ಅವನ ಆಚೆ ಹೋಗಿ ಪ್ರಾಣ ಬಿಡ್ತಾನೆ, ಮನೆ ಒಳಗೆ ತರೋದಿಲ್ಲ. ಮನೆಯವರು ಹೇ ಆಚೆ ಇಡ್ರಿ ಅಂತಾರೆ, ವರಾಂಡದಲ್ಲಿ ಇಡಿಸ್ತಾರೆ. ಆದರೆ ಮುಗೀತು ಅಲ್ಲಿಗೆ ಅವನ ಋಣ. ಆದರೆ ನಾವು ಇಷ್ಟೆಲ್ಲ ನಾಗರಿಕತೆ ಸಮಾಜ ಬೆಳೆದಿದೆ, ಸೈನ್ಸು ಟೆಕ್ನಾಲಜಿ ಎಲ್ಲ ಬೆಳೆದಿದೆ. ಆದರೆ ನಾವು ನಮ್ಮ ಮೂಲ ಸಿದ್ಧಾಂತಗಳನ್ನು ಮರಿತಾ ಇರೋದರಿಂದ ನಮ್ಮ ಬದುಕು ನಕಲಿ ಬದುಕಾಗಿದೆ, ಜೀವನ ಯಾಂತ್ರಿಕ ಜೀವನ ಆಗಿದೆ. ನಾವು ಇದನ್ನೆಲ್ಲವನ್ನು ಬಿಟ್ಟು ವಚನ ಸಾಹಿತ್ಯದ ಕಡೆಗೆ, ಶರಣರ ಅಮೃತ ವಾಣಿಯ ಕಡೆಗೆ, ಅವರ ಆದೇಶ ಸಿದ್ಧಾಂತಗಳ ಕಡೆಗೆ ನಾವು ಹೋಗಿದ್ದೆ ಆದರೆ ನಾವು ಇವತ್ತೂ ಕೂಡ ಒಳ್ಳೆ ಜೀವನ ಮಾಡ್ಬೋದು. ಸುಭಿಕ್ಷವಾದಂತಹ ಶಾಂತಿ, ಸಮಾಧಾನ, ತೃಪ್ತಿಯ ಜೀವನವನ್ನು ಮಾಡಬಹುದು. ಅಂತಹ ಅವಕಾಶ, ಅಂತಹ ಪುಣ್ಯ ನಮ್ಮೆಲ್ಲರದ್ದಾಗಲಿ. ನೀವೆಲ್ಲರ ಬಸವ ಟಿ ವಿಯನ್ನು, ನೀವೆಲ್ಲರೂ ಬಸವ ಟಿ ವಿಯನ್ನು ನಿರಂತರವಾಗಿ ನೋಡೋದ್ರ ಮುಖಾಂತರ ಅಂಥದ ಸತ್ಯದ ದಿನಗಳನ್ನು ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು, ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗ.